ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬಾಳೆಕಾಯಲ್ಲಿ ಕಬಾಬ್ ಮಾಡೋದು ನೋಡ್ಕೊಳ್ಳೋಣ. ಸಾಮಾನ್ಯ ಚಿಕನಲ್ಲಿ ಕಬಾಬ್ ಮಾಡ್ತಿರ್ತೀವಿ, ಆದರೆ ಬಾಳೆಕಾಯಲ್ಲೂ ರುಚಿ ರುಚಿಯಾದಂಥ ಕಬಾಬನ್ನು ಮಾಡ್ಕೊಳ್ಬೋದು. ಈ ಕಬಾಬ್ ನೀವು ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಎರಡು ಬಾಳೆಕಾಯನ್ನು ಮೇಲೆ ಲೈಟಾಗಿ ಸಿಪ್ಪೆ ತೆಗೆದು ಈ ಶೇಪಲ್ಲಿ ಕಟ್ ಮಾಡಿಟ್ಟಿದ್ದೀನಿ. ನಿಮಗೆ ಈ ಥರ ಬೇಡ ಅಂದರೆ ಉದ್ದುದ್ದಕ್ಕಾದರೂ ಕಟ್ ಮಾಡ್ಕೊಳ್ಬೋದು, ಅಥವಾ ರೌಂಡ್ ಶೇಪಲ್ಲಿ ಬಜ್ಜಿಗೆ ಕಟ್ ಮಾಡ್ತೀವಲ್ವ, ಆ ರೀತಿಯೂ ಕಟ್ ಮಾಡ್ಬೋದು. ಇದನ್ನು ಪಕ್ಕದಲ್ಲಿಟ್ಟು ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಅಗಲವಾಗಿರೋಂಥ ಬೌಲಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಅಕ್ಕಿ ಹಸಿಟ್ಟು. ಅಕ್ಕಿ ಹಸಿಟ್ಟು ಹಾಕೋದ್ರಿಂದ ಕಬಾಬು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಂತರ 1 ಸ್ಪೂನಷ್ಟು ಮೈದಾ ಹಸಿಟ್ಟು. ಮೈದಾ ಹಸಿಟ್ಟು ಪೂರ್ತಿಯಾಗಿ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಧಾರಾಳವಾಗಿ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ. ಹಾಗೆಯೇ ಖಾರಕ್ಕೆ ಅಚ್ಚಕಾರದ ಪುಡಿ 1 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕರ್ಕಾರವಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗೆಯೇ 1/2 ಟೀಸ್ಪೂನಷ್ಟು ಗರಂ ಮಸಾಲ ಸೇರಿಸ್ತಿದ್ದೀನಿ. ನಂತರ 1/4 ಟೀಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ, ಅಂದರೆ 1 ಇಂಚಷ್ಟು ಚಕ್ಕೆ, 5 ಅಥವಾ 6 ಲವಂಗನ ಚಚ್ಕೊಂಡ್ರೆ ಇಷ್ಟು ಪೌಡರ್ ಆಗುತ್ತೆ. ಓಕೆ, ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಟೇಬಲ್ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಈ ರೆಸಿಪಿನಲ್ಲಿ ಮೈನ್ ಇಂಗ್ರೀಡಿಯೆಂಟ್ ಅಂದರೆ ಚಕ್ಕೆ ಲವಂಗ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಂತರ 1 ಸ್ಪೂನಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನ್ ವೆಜ್ ಕಬಾಬ್ಗಾದರೆ ನಮಗೆ ಮೊಸರು ಹಾಕೋ ಅವಶ್ಯಕತೆ ಇರೋದಿಲ್ಲ, ಮೊಟ್ಟೆ ಹಾಕ್ಕೊಳ್ಬೋದು. ಇದು ವೆಜ್ ಅಲ್ವಾ, ಅದರಿಂದ ಮೊಸರು ಸೇರಿಸ್ತಾ ಇದ್ದೀನಿ. ಇದರಲ್ಲೇ ಚಿಟಿಕೆಯಷ್ಟು ಫುಡ್ ಕಲರ್ ಹಾಕ್ತಿದ್ದೀನಿ. ಫುಡ್ ಕಲರು ಅಷ್ಟೇ ಫ್ರೆಂಡ್ಸ್, ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಕೋದು ಬೇಕಾಗೋದಿಲ್ಲ. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ನೀವೇನಾದರೂ ನೀರು ಹೆಚ್ಚಿಗೆ ಹಾಕ್ಬಿಟ್ರೆ, ತುಂಬ ನೀರಾಗ್ಬಿಟ್ರೆ ಬಾಳೆಕಾಯಿಗೆ ಈ ಹಸಿಟ್ಟು ಅಂಟ್ಕೊಳ್ಳೋದಿಲ್ಲ, ಆಗ ಕಬಾಬ್ ಚೆನ್ನಾಗಿ ಬರೋದಿಲ್ಲ. ಫ್ರೈ ಮಾಡೋವಾಗ ಹಸಿಟೇ ಸಪ್ರೇಟ್ ಆಗಿಬಿಡುತ್ತೆ, ಬಾಳೆಕಾಯೇ ಸಪ್ರೇಟ್ ಆಗಿಬಿಡುತ್ತೆ. ನೋಡಿ, ನಾನು ಮಿಕ್ಸ್ ಮಾಡಿದ್ದೀನಲ್ವ, ಈ ಥಿಕ್ನೆಸ್ಗೆ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಈಗ ನಾವು ಕಟ್ ಮಾಡಿಟ್ಟಿರೋಂಥ ಬಾಳೆಕಾಯನ್ನು ಇದರಲ್ಲೇ ಹಾಕ್ಕೊಂಬಿಡೋಣ. ನಂತರ ನೋಡಿ, ಒಂದೊಂದು ಪೀಸ್ಗೂ ನೀಟಾಗಿ ಈ ಮಸಾಲೆ ಕೋಟ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ಪೂನಲ್ಲಿ ಆಗಿಲ್ಲ ಅಂದರೆ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನಿಮಗೆ ಇನ್ನೂ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಕಾಯಿಸಿರೋ ಅಂಥ ಎಣ್ಣೆ 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಇದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ, ಈಗಂತೂ ನಾನು ಇದನ್ನು 1/2 ಗಂಟೆ ನೆನೆಸಿಟ್ಕೊಳ್ತೀನಿ. ಫ್ರೆಂಡ್ಸ್, ನಿಮಗೆ ಟೈಮ್ ಇದ್ದರೆ ನೆನೆಸಿಟ್ಕೊಳ್ಳಿ, ಟೈಮ್ ಇಲ್ಲ ಅಂದರೆ ಮಿಕ್ಸ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಾವು ಎಣ್ಣೆಯಲ್ಲಿ ಕರಿಬೋದು. ಓಕೆ, ಈಗ ಪ್ಲೇಟನ್ನು ಮುಚ್ಚಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳೋಣ. 1/2 ಗಂಟೆ ಆಯಿತು, ಎಣ್ಣೆ ಸಹ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಓಪನ್ ಮಾಡ್ತಿದ್ದೀನಿ, ಬಾಳೆಕಾಯಿ ಎಲ್ಲ ಸಾಫ್ಟ್ ಆಗಿದೆ, ಮತ್ತು ಸೈಡಲ್ಲೆಲ್ಲ ನೀರು ಬಿಟ್ಕೊಂಡಿದೆ. ಈಗ ಮತ್ತೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ನಂತರ ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು. ನೋಡಿ, ಈಗ ನಾನು ತೋರಿಸ್ತೀನಿ ಯಾವ ರೀತಿ ಫ್ರೈ ಮಾಡ್ಕೊಳ್ಬೋದು ಅಂತ. ಕೈಯಲ್ಲಿ ತೊಗೊಂಡು ಒಂದೊಂದೇ ಪೀಸಸ್ನ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಳ್ಳಿ. ಒಂದ್ರ ಮೇಲೊಂದು ಹಾಕಿದ್ರೆ ಅಂಟ್ಕೊಂಬಿಡುತ್ತೆ, ಅದರಿಂದ ಈ ರೀತಿ ಒಂದ್ರ ಪಕ್ಕ ಒಂದನ್ನು ಹಾಕ್ಕೊಳ್ತಾ ನೀವು ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ನೋಡಿ, ಇದರಲ್ಲಿ ನೊರೆ ಬಿಟ್ಕೊಂಡಿದೆ ಅಲ್ವಾ ಎಣ್ಣೆನಲ್ಲಿ, ಆ ನೊರೆ ಪೂರ್ತಿ ಕಡಿಮೆ ಆಗಬೇಕು. ಅದಕ್ಕೆ 2 ನಿಮಿಷನಾದರೂ ಇಡಿಸುತ್ತೆ, ನಂತರ ನಾವು ಟರ್ನ್ ಮಾಡಬೇಕು. ಹಾಗೆ ನೀವು ಟರ್ನ್ ಮಾಡಿಬಿಟ್ರೆ ಹಸಿಟೇ ಸಪ್ರೇಟ್ ಆಗಿಬಿಡುತ್ತೆ, ಹಾಗೆಯೇ ಬಾಳೆಕಾಯಿ ಸಪ್ರೇಟ್ ಆಗಿಬಿಡುತ್ತೆ. ನೋಡಿದ್ರಲ್ಲ ಈಗ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಆ ಕಡೆ ಈ ಕಡೆ ಟರ್ನ್ ಮಾಡ್ಕೊಳ್ತಾ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. 1-4 ನಿಮಿಷನಾದರೂ ಇಡಿಸುತ್ತೆ. ಓಕೆ ಫ್ರೆಂಡ್ಸ್, ಫೈನಲಿ ರೆಡಿ ಆಗೋಯಿತು. ನೋಡಿ, ಎಷ್ಟೊಳ್ಳೆ ಕಲರ್ ಬಂದಿದೆ ಅಂತ. ಇದನ್ನು ತೆಗೆದು ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ರೀತಿ ಕಬಾಬ್ ಮಾಡಿಕೊಟ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳೇ ಅಂತಲ್ಲ, ದೊಡ್ಡವ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ನೋಡಿ, ಇದನ್ನು ಪಕ್ಕದಲ್ಲಿಟ್ಟು ಮತ್ತೆ ನಾನು ಇನ್ನೊಂದು ಬ್ಯಾಚನ್ನು ಹಾಕ್ಕೊಳ್ತೀನಿ. ಆಗಲೇ ಹಾಕಿದ್ನಲ್ಲ, ಅದೇ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮಾಡ್ಬೋದು. ಇದಕ್ಕೆ ನಾವು ಆಚೆ ಹೋಗಿ ತಿಂಡಿ ತಂದು ತಿನ್ನಬೇಕು ಅನ್ನೋದಿಲ್ಲ, ಮನೆಯಲ್ಲೇ ಸುಲಭವಾಗಿ ರುಚಿ ರುಚಿಯಾದಂಥ ಸ್ನ್ಯಾಕ್ಸನ್ನು ಮಾಡ್ಕೊಳ್ಬೋದು.
ನೋಡಿ ಈಗ ಇದನ್ನೆಲ್ಲ ತೆಗೆದಿಟ್ಟಿದ ನಂತರ ನಾನು ಎರಡು ಕಡ್ಡಿ ಕರಿಬೇವು, ಮೂರು ಹಸಿ ಮೆಣಸಿನಕಾಯಿ, ಒಂದು ಗಡ್ಡೆ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಆ ಕಬಾಬ್ ಜೊತೆ ಇದೆಲ್ಲ ತಿಂತಾ ಇದ್ರೆ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ. ಡೆಕೋರೇಷನ್ಗೂ ಅಷ್ಟೇ ಚೆನ್ನಾಗಿರುತ್ತೆ. ಅಂದರೆ ಎಣ್ಣೆ ಬಿಸಿನಲ್ಲೇ ಇದು ಫ್ರೈ ಆಗೋಗುತ್ತೆ, ಟೈಮ್ ಏನು ತಗೊಳ್ಳೋದಿಲ್ಲ. ಓಕೆ, ಇದನ್ನು ತೆಗೆದು ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ಎಷ್ಟು ಸುಲಭವಾಗಿ ಮಾಡ್ಬೋದಲ್ವಾ? ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.